ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಅಡ್ಮಿಷನ್ 2023 ಪ್ರೊಸೆಸ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿರುತ್ತೆ ಪ್ರೊಸೆಸ್, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ. ಅದನ್ನು ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಏನಂದರೆ, ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು, ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಪಡೆದುಕೊಳ್ತೀರಾ. ನಂತರ ನೀವು ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡ್ತೀರಾ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮಗೆ ಯಾವ ಕಾಲೇಜಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೋತೀರಾ. ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಮತ್ತು ರೀಅರೇಂಜ್ ಮಾಡ್ಕೋತೀರಾ, ಹಿಂದೆ ಮುಂದೆ ಯಾವ ಪ್ರಿಫರೆನ್ಸ್ ಏನಬೇಕೋದು ಆ್ಯಡ್ ರಿಮೂವ್ ಮಾಡ್ಕೋತೀರಾ. ನಂತರ ನಿಮಗೆ ಫೈನಲಿ ಫಸ್ಟ್ ರೌಂಡು ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಏನಂದರೆ, ನಿಮಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಆಯಿತು ಅಂತೇಳಿ ಫಸ್ಟ್ ರೌಂಡ್ ಮೊದಲನೇ ಸುತ್ತಲ್ಲಿ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ರಿಸಲ್ಟ್ ಬಂದ ನಂತರ ನಿಮಗೆ ಒಂದು ಸ್ವಲ್ಪ ದಿನ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಅಂತ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಚಾಯ್ಸ್ ಎಂಟ್ರಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ನಾಲ್ಕು ಆಪ್ಷನ್ಗಳು, ನಾಲ್ಕು ಚಾಯ್ಸ್ಗಳು ವಿದ್ಯಾರ್ಥಿಗಳಿರ್ತವೆ. ನಾಲ್ಕು ಚಾಯ್ಸಲ್ಲಿ ಒಂದನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಮೂದನೆ ಮಾಡೋಕ್ಕಾಗುತ್ತೆ. ಇಲ್ಲಿ ಚಾಯ್ಸ್ ಒನ್ ಬಂದರೆ ವಿದ್ಯಾರ್ಥಿಗಳು, ಚಾಯ್ಸ್ ಒನ್ ಬಂದರೆ ವಿದ್ಯಾರ್ಥಿಗಳೇನಂದರೆ, ನನಗೆ ಸಿಕ್ಕಿರೋ ಸೀಟು ತೃಪ್ತಿ ಆಗಿದೆ, ನಾನು ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ ಚಾಯ್ಸ್ ಒನ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗ್ಬೋದು. ನಂತರ ನಿಮಗೆ ಚಾಯ್ಸ್ ಟೂ ಕೊಟ್ಟರೆ ಸಿಕ್ಕಿರೋ ಸೀಟು ಓಕೆ, ಬಟ್ ನಾನು ಫರ್ದರ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದರೆ ಚಾಯ್ಸ್ ಟೂ. ಚಾಯ್ಸ್ ತ್ರೀ, ನನಗೆ ಸಿಕ್ಕಿರೋ ಸೀಟು ಬೇಡ, ಆದರೂ ಕೂಡ ನಾನು ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಚಾಯ್ಸ್ ತ್ರೀ. ಚಾಯ್ಸ್ ಫೋರ್ ಎಂಟ್ರಿ ಮಾಡಿದ್ರೆ, ನಾನು ಸಿ ಇ ಟಿ ಕೌನ್ಸಿಲಿಂಗ್ ಅಂದರೆ ಎಕ್ಸಿಟ್ ಆಯ್ತೀನಿ ಅಂದರೆ ಚಾಯ್ಸ್ ಫೋರ್ ಆಗಿರುತ್ತೆ. ಇಲ್ಲಿ ಮೇನಾಗಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒನ್ ಯಾರು ಮಾಡ್ತೀರ ಆ ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ ಆಗೋಕ್ಕೆ ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಕೂಡ ಸೇಮ್ ಆಗುತ್ತೆ, ಬಟ್ ಥರ್ಡ್ ರೌಂಡಲ್ಲಿ ಯಾವುದೇ ರೀತಿ ನಿಮಗೆ ಚಾಯ್ಸ್ ಇರೋದಿಲ್ಲ. ಈಗ ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಚಾಯ್ಸ್ ಒನ್ ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೀಸ್ ತುಂಬೋದು. ನಿಮ್ಮದು ಸಿ ಇ ಟಿ ಫೀಸ್ ಇರುತ್ತೆ, ಅದನ್ನು ತುಂಬಬೇಕಾಗುತ್ತೆ ಯೂನಿವರ್ಸಿಟಿ ಫೀಸ್ನ. ಅಲ್ಲಿ ಫೀಸ್ ಚಲನ್ ಕೂಡ ಡೌನ್ಲೋಡ್ ಆಗುತ್ತೆ, ಯಾವ ಬ್ಯಾಂಕ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಕೊಡಬೇಕಾಗುತ್ತೆ. ಫೀಸನ್ನು ಕಟ್ಟಿದ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ. ಫೀಸ್ ಕಟ್ಟಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಜನರೇಟ್ ಆಗುತ್ತೆ, ಕೆ ಎ ಲಾಗಿನಿಂದನೇ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಮತ್ತು ನಿಮ್ಮ ಫೀಸ್ ಪ್ರೂಫ್ ಜೊತೆಗೆ ನಿಮ್ಮ ಎಲ್ಲ ಸೂಕ್ತ ದಾಖಲೆಗಳೊಂದಿಗೆ ಟೈಮ್ನ ಕೊಡ್ತಾರೆ, ಎಷ್ಟು ದಿನ ಅಂತ ಟೈಮು. ಅಷ್ಟು ದಿನದೊಳಗೆ ನೀವು ಫೀಸ್ ಕಟ್ಟಿ ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ನೀವು ನೇರವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇದು ಇವತ್ತಿನ